ಹಲೋ ಫ್ರೆಂಡ್ಸ್, ಕನ್ನಡ ಇನ್ಫೋ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿಲ್ಲದ ಅತ್ಯಂತ ಆಸಕ್ತಿಕರ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನೀವು ಯಾವಾಗಲಾದರೂ ನಿದ್ದೆ ಹೋದರೆ ಸಾವನ್ನಪ್ಪುವ ಕಾಯಿಲೆ ಬಗ್ಗೆ ಕೇಳಿದ್ದೀರಾ? ಈತ ಹೇಗೆ ತಲೆ ಮೇಲೆ 700 ಮೊಟ್ಟೆಗಳನ್ನು ಇಟ್ಟುಕೊಂಡು ಬ್ಯಾಲೆನ್ಸ್ ಮಾಡ್ದ? ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ನಿಜವಾಗ್ಲೂ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಯೂಸ್ ಮಾಡ್ತಾರಾ? ಈ ರೀತಿ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಫ್ಯಾಕ್ಟ್ ನಂಬರ್ 1. ಸೊ ಈಗ ದೇಹದ ತೂಕವನ್ನು ಇಳಿಸೋದಿಕ್ಕೆ ಎಕ್ಸಸೈಸು, ಡಯೆಟಿಂಗು, ಜಿಮ್ಮು ಈ ರೀತಿ ಏನೇನೋ ಮಾಡ್ತಾರೆ. ಆದರೆ ವಿಕ್ಟೋರಿಯನ್ ಎರಾ ಕಾಲದಲ್ಲಿ ದೇಹದ ತೂಕವನ್ನು ಇಳಿಸೋದಿಕ್ಕೆ ಒಂದು ವಿಚಿತ್ರವಾದ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ರು. ಸೊ ಆಗಿನ ಕಾಲದಲ್ಲಿ ವೆಯ್ಟ್ ಲಾಸ್ ಆಗೋದಿಕ್ಕೆ ಒಂದು ಕ್ಯಾಪ್ಸೂಲ್ನ ನುಂಗ್ತಾ ಇದ್ರು. ಆದರೆ ಅದು ನಾರ್ಮಲ್ ಕ್ಯಾಪ್ಸೂಲ್ ಆಗಿರಲಿಲ್ಲ. ಆ ಕ್ಯಾಪ್ಸೂಲ್ ಒಳಗೆ ಟೇಪ್ ವರ್ಮ್ ಹುಳುಗಳ ಮೊಟ್ಟೆಗಳು ಇರ್ತಾ ಇತ್ತು. ಸೊ ಇದರಿಂದ ಅವರು ಸೇವಿಸಿದ ಆಹಾರದಲ್ಲಿರುವ ಕ್ಯಾಲರೀಸ್ಗಳನ್ನು ಈ ಹುಳುಗಳು ತಿಂತಾ ಇತ್ತು. ಈ ರೀತಿ ಅವರು ಜಾಸ್ತಿ ತೂಕವನ್ನು ಇಳಿಸಿಕೊಳ್ತಾ ಇದ್ರು. ಆದರೆ ಹೊಟ್ಟೆಯಲ್ಲಿ ಹುಳುಗಳು ಜಾಸ್ತಿ ಆಗ್ತಾ ಇದ್ದಂತೆ ಆ ವ್ಯಕ್ತಿ ಸಾವನ್ನಪ್ತಾ ಇದ್ದ. ಫ್ಯಾಕ್ಟ್ ನಂಬರ್ 2. ನಿಮಗೆ ನಾನು ಈಗ ಒಂದು ಪ್ರಶ್ನೆನ ಕೇಳ್ತೀನಿ, ಅದೇನೆಂದರೆ ಸೀರೆಗಳನ್ನು ತಿನ್ನೋದಕ್ಕೆ ಆಗುತ್ತಾ? ಆದರೆ ಇಲ್ಲಿ ನೀವು ನೋಡ್ತಾ ಇರೋ ಈ ಮಹಿಳೆ ಸೀರೆಗಳನ್ನು ತಿಂತಾಳೆ. ನಂಬೋದಿಕ್ಕೆ ಕಷ್ಟ ಅನಿಸಿದರೂ ಇದು ನಿಜ. ಆದರೆ ಅದು ನಾರ್ಮಲ್ ಸ್ಯಾರಿ ಅಲ್ಲ. ರೀಸೆಂಟಾಗಿ ಕೇರಳದ ಅಣ್ಣಾ ಎಲಿಜಬೆತ್ ಅನ್ನುವ ಈ ಹುಡುಗಿ ಪ್ರಪಂಚದ ಮೊಟ್ಟ ಮೊದಲ ಎಡಿಬಲ್ ಸ್ಯಾರಿನ ತಯಾರಿ ಮಾಡ್ತಾಳೆ. ಅದನ್ನು ಮಹಿಳೆಯರು ಸೀರೆ ರೀತಿ ಉಟ್ಕೋಬಹುದು ಕೂಡ, ಮತ್ತು ಅದನ್ನು ತಿನ್ನಲೂಬಹುದು. ಈಕೆಯ ವಯಸ್ಸು ಈಗ 24 ವರ್ಷ, ಮತ್ತು ಈಕೆ ತಯಾರಿಸಿರುವ ಸೀರೆಯ ಬೆಲೆ 30,000 ರೂಪಾಯಿ, ಮತ್ತು ಈಕೆಗೆ ಒಂದು ಸೀರೆಯನ್ನು ತಯಾರಿಸಲು 12 ದಿನಗಳ ಸಮಯ ಹಿಡಿಸುತ್ತೆ. ಫ್ಯಾಕ್ಟ್ ನಂಬರ್ 3. ಈಗ ನಾನು ನಿಮಗೆ ಒಂದು ವಿಚಿತ್ರವಾದ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇನೆಂದರೆ ಈ ಕಾಯಿಲೆ ಇರೋ ವ್ಯಕ್ತಿ ನಿದ್ದೆ ಮಾಡಿದ್ರೆ ಸತ್ತು ಹೋಗ್ತಾನೆ. ವಿಚಿತ್ರ ಅನಿಸ್ತಾ ಇದೆ ಅಲ್ವಾ? ಸೊ ಈ ಕಾಯಿಲೆ ಹೆಸರು ಆಂಡಿನ್ಸ್ ಕರ್ಸ್. ಈ ಕಾಯಿಲೆ ಇರೋ ವ್ಯಕ್ತಿ ನಿದ್ದೆ ಮಾಡಿದರೆ ಆತನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಮ್ಮ ಉಸಿರಾಟವನ್ನು ಮಾನಿಟರ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಈ ಕಾಯಿಲೆ ಬಂದರೆ ನಮ್ಮ ಮೆದುಳು ಒಂದು ರೀತಿ ಗಜನಿ ಥರ ಆಗೋಗುತ್ತೆ. ಆದ್ದರಿಂದ ಆ ವ್ಯಕ್ತಿ ನಿದ್ದೆ ಮಾಡಿದರೆ ಮಲಗುವಾಗಲೂ ಕೂಡ ಉಸಿರಾಡಬೇಕು ಅನ್ನೋ ವಿಷಯವನ್ನೇ ಮರೆತು ಹೋಗುತ್ತೆ. ಫ್ಯಾಕ್ಟ್ ನಂಬರ್ 4. ಸೊ ಒಬ್ಬ ನಾರ್ಮಲ್ ವ್ಯಕ್ತಿ ಆತನ ತಲೆ ಮೇಲೆ ಎಷ್ಟು ಮೊಟ್ಟೆಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗುತ್ತಾ ಹೇಳಿ? ನನಗೆ ಗೊತ್ತಿರೋ ಪ್ರಕಾರ ಒಂದು ಮೊಟ್ಟೆನ ಕೂಡ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಈತ ತನ್ನ ತಲೆಯ ಮೇಲೆ ಬರೋಬ್ಬರಿ 735 ಮೊಟ್ಟೆಗಳನ್ನು ಬ್ಯಾಲೆನ್ಸ್ ಮಾಡಿದ್ದಾನೆ. ಈತನ ಹೆಸರು ಗ್ರಿಗರಿ ಡಿ ಸಿಲ್ವಾ. ಈತ ವೆಸ್ಟ್ ಆಫ್ರಿಕಾಗೆ ಸೇರಿದವನು. ಒಂದು TV ಶೋನಲ್ಲಿ 735 ಮೊಟ್ಟೆಗಳನ್ನು ಬ್ಯಾಲೆನ್ಸ್ ಮಾಡಿ ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರನ್ನು ಸಂಪಾದಿಸಿದ್ದಾರೆ. ಫ್ಯಾಕ್ಟ್ ನಂಬರ್ 5. ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಈಗ ಸದ್ಯಕ್ಕೆ ಸಾಕಷ್ಟು ಸಿನಿಮಾ ನಟ ನಟಿಯರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ಅವರ ಬ್ಯೂಟಿಯನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ತುಂಬ ಜನಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಪ್ಲಾಸ್ಟಿಕ್ನ ಯೂಸ್ ಮಾಡಿ ಮಾಡುವ ಸರ್ಜರಿ ಅಂತ ಅಂದ್ಕೊಂಡಿರ್ತೀರಾ. ಯಾಕಂದರೆ ಈ ಸರ್ಜರಿಯಲ್ಲಿ ನಮ್ಮ ಬಾಡಿ ಪಾರ್ಟ್ಸ್ನ ಪ್ಲಾಸ್ಟಿಕ್ ರೀತಿ ಮೋಲ್ಡ್ ಮಾಡ್ತಾರೆ. ಅದಕ್ಕೆ ಇದನ್ನು ಪ್ಲಾಸ್ಟಿಕ್ ಸರ್ಜರಿ ಅಂತ ಕರೀತಾರೆ. ಆದರೆ ನಿಜ ಏನಂದರೆ ಇದರಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡೋದೇ ಇಲ್ಲ. ಇದನ್ನು ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಗಾಯಗೊಂಡಿರೋ ಸೈನಿಕರನ್ನು ಗುಣಪಡಿಸೋದಕ್ಕೆ ಹೆರಾಲ್ಡ್ ಅನ್ನುವ ವ್ಯಕ್ತಿ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ದೇಹದಲ್ಲೇ ಬೇರೆ ಪಾರ್ಟ್ಸ್ನಿಂದ ಸ್ಕಿನ್ ಟಿಶ್ಯೂಸ್ನ ತೆಗೆದು ಅದರಿಂದ ಸರ್ಜರಿ ಮಾಡ್ತಾರೆ. ಈ ಪ್ರಪಂಚದಲ್ಲೇ ಮೋಸ್ಟ್ ಫೇಮಸ್ ಡ್ಯಾನ್ಸರ್ ಮತ್ತು ಪಾಪ್ ಸ್ಟಾರ್ ಆಗಿದ್ದ ಮೈಕಲ್ ಜಾಕ್ಸನ್ ಕೂಡ 2 ಬಾರಿ ಮೂಗಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಶ್ರುತಿ ಹಾಸನ್, ಪ್ರಿಯಾಂಕಾ ಚೋಪ್ರಾ, ಸಮಂತಾ ಹಾಗೂ ನಯನ್ತಾರ ಈ ರೀತಿ ಅನೇಕ ಸೆಲೆಬ್ರಿಟಿಗಳು ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸಿಕೊಂಡಿದ್ದಾರೆ. ಫ್ಯಾಕ್ಟ್ ನಂಬರ್ 6. ಸೊ ಈಗಿನ ಕ್ರಿಕೆಟ್ ದುನಿಯಾದಲ್ಲಿ ಬೌಲರ್ ಎಷ್ಟೇ ಟೈಟಾಗಿ ಬೌಲಿಂಗ್ ಮಾಡಿದರೂ ಯಾರೋ ಒಬ್ಬ ಬ್ಯಾಟ್ಸ್ಮನ್ ಆತನ ಬೌಲಿಂಗ್ನಲ್ಲಿ ಒಂದು 6 ಹೊಡೆದೆ ಹೊಡಿತಾನೆ. ಆದರೆ ಹಿಸ್ಟ್ರಿಯಲ್ಲಿ ಒಬ್ಬ ಬೌಲರ್ ಇದ್ದಾನೆ, ಈತ ಯಾವತ್ತೂ ಕೂಡ ಒಂದು 6ನ ಕನ್ಸಿಡರ್ ಮಾಡಿಲ್ಲ. ಅಂದರೆ ಈತನ ಬೌಲಿಂಗ್ನಲ್ಲಿ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ 6ನ ಹೊಡೆದಿಲ್ಲ. ಅವರ ಹೆಸರೇ ಸರ್ ಕಟ್ಲಿಂಗ್ ಆಂಬ್ರೋಸ್. ಈತ ಆಡಿದ 98 ಮ್ಯಾಚ್ಗಳಲ್ಲಿ ಈತನ ಬೌಲಿಂಗ್ನಲ್ಲಿ ಯಾವೊಂದು ದೇಶದ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ 6ನ ಹೊಡೆದಿಲ್ಲ. ಅಷ್ಟು ಟೈಟ್ ಬೌಲಿಂಗ್ ಮಾಡಿರೋ ಬೌಲರ್ ಈತ. ಸೊ ಫ್ರೆಂಡ್ಸ್, ಇದು ಈ ವಿಡಿಯೋದಲ್ಲಿ ಇರುವ ಒಂದು ಚಿಕ್ಕ ಮಾಹಿತಿ.
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.